ಎಲ್ಲರಿಗೂ ನಮಸ್ಕಾರ ರಾಧಿಕಾ ಸಾರಾರ್ ಕಿಚನ್ಗೆ ಸ್ವಾಗತ ನಾನಿವತ್ತು ಕುಕ್ಕರ್ನಲ್ಲಿ ತುಪ್ಪದಾನ್ನ ಮಾಡ್ತಾ ಇದ್ದೀನಿ ಇದು ತುಂಬ ರುಚಿಕರವಾಗಿರುತ್ತೆ ಹಾಗೆ ತುಂಬ ಸುಲಭವಾಗಿ ಮಾಡಬಹುದು ನಾನಿವತ್ತು ಈ ತುಪ್ಪದನ್ನವನ್ನು ಸಣ್ಣಕ್ಕಿಯಿಂದ ಮಾಡ್ತಾ ಇದ್ದೀನಿ ಸಣ್ಣಕ್ಕಿಯಿಂದ ತುಪ್ಪದನ್ನ ಮಾಡಿದರೆ ತುಂಬ ಪರಿಮಳವಾಗಿರುತ್ತೆ ಹಾಗಾದರೆ ಈ ತುಪ್ಪದನ್ನವನ್ನು ಹೇಗೆ ಮಾಡೋದು ಅಂತ ನೋಡೋ ಬನ್ನಿ ನಾನು ಇದಕ್ಕೆ 3 ಕಪ್ನಷ್ಟು ಜೀರಾ ರೈಸ್ ತಗೊಂಡಿದ್ದೀನಿ ಅದನ್ನು ಸಣ್ಣಕ್ಕಿ ಅಂತಲೂ ಕರೀತಾರೆ ಅಕ್ಕಿ ಇದು ತುಂಬ ಸಣ್ಣದಾಗಿರುತ್ತೆ ಅನ್ನ ತುಂಬ ಗಮಗಮ ಇರುತ್ತೆ ಮೊದಲು ಈ ಅಕ್ಕಿಯನ್ನು 2-3 ಸಲ ವಾಶ್ ಮಾಡ್ಕೋಬೇಕು ನಂತರ ಅದರ ನೀರನ್ನು ಬಸ್ದಿಟ್ಕೋಬೇಕು ಮೊದಲು ಒಂದು ಕುಕ್ಕರನ್ನು ಬಿಸಿ ಮಾಡಿ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ನಂದಿನಿ ತುಪ್ಪವನ್ನು ಹಾಕೋಬೇಕು ಬರೀ ತುಪ್ಪದಲ್ಲಿ ಮಾಡೋದಾದರೆ 4 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿಯಾದ ನಂತರ ಅದಕ್ಕೆ 2 ಪೀಸ್ ಚಕ್ಕೆ 6 ಏಲಕ್ಕಿ ಹಾಕ್ಕೋಬೇಕು ತುಪ್ಪದನ್ನಕ್ಕೆ ಏಲಕ್ಕಿ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನಂತರ ಸ್ಟಾರು 6 ಲವಂಗ 3 ಪಲಾವ್ ಎಲೆ 1/2 ಟೀಸ್ಪೂನಷ್ಟು ಸೋಂಪನ್ನು ಹಾಕಿ ಅದು ಚೆನ್ನಾಗಿ ಫ್ರೈ ಆದ ನಂತರ 3 ಈರುಳ್ಳಿಯನ್ನು ತೆಳ್ಳಗೆ ಕಟ್ ಮಾಡಿ ಹಾಕ್ಕೋಬೇಕು ತುಪ್ಪದನ್ನಕ್ಕೆ ಈರುಳ್ಳಿ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿ ಕೆಂಪಗಾಗೋವರೆಗೆ ಇದನ್ನು ಹುರ್ಕೋಬೇಕು ನಂತರ ಇದಕ್ಕೆ 4.5 ಕಪ್ಪಷ್ಟು ನೀರನ್ನು ಹಾಕಿ 1 ಕಪ್ ಅಕ್ಕಿಗೆ 1.5 ಕಪ್ಪಷ್ಟು ನೀರನ್ನು ಹಾಕ್ಕೋಬೇಕು ನಾನಿಲ್ಲಿ 3 ಕಪ್ನಷ್ಟು ಅಕ್ಕಿ ತಗೊಂಡಿದ್ದೀನಿ ಅದರಿಂದ 4.5 ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ನಂತರ ನಾವು ತೊಳೆದಿಟ್ಟಂತಹ ಅಕ್ಕಿಯನ್ನು ಈ ನೀರಿಗೆ ಹಾಕ್ಕೋಬೇಕು ಸ್ವಲ್ಪ ಪುದೀನ 2 ಹಸಿಮೆಣಸನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಕುದಿಯಲು ಬಿಡಿ ನೀರು ಚೆನ್ನಾಗಿ ಕುದಿ ಬಂದ ನಂತರ ಕುಕ್ಕರ್ನ ಮುಚ್ಚಳವನ್ನು ಹಾಕಿ ವೇಯ್ಟ್ ಹಾಕಿ 1 ವಿಷಲ್ ಬರುವಷ್ಟು ಇದನ್ನು ಬೇಯಿಸ್ಕೋಬೇಕು ವಿಷಲ್ ಬಂದರೂ ಬರದಿದ್ದರೂ 7-8 ನಿಮಿಷದಲ್ಲಿ ಇದನ್ನು ಆಫ್ ಮಾಡ್ಕೋಬೇಕು ಕುಕ್ಕರ್ ಪೂರ್ತಿ ತಣ್ಣಗಾದ ನಂತರ ಅದರ ಮುಚ್ಚಳ ತೆಗೆದು ಅದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಉದುರುದುರಾಗಿರುವ ತುಪ್ಪದನ್ನು ಕುಕ್ಕರ್ನಲ್ಲಿಯೇ ರೆಡಿಯಾಗಿದೆ ಸಣ್ಣಕ್ಕಿಯಲ್ಲಿ ಮಾಡಿರೋದ್ರಿಂದ ಇದು ಒಳ್ಳೆ ಪರಿಮಳ ಇರುತ್ತೆ ಪಾತ್ರೆಯಲ್ಲಿ ಮಾಡಿದ ಹಾಗೆಯೇ ಈ ತುಪ್ಪದನ್ನು ಇರುತ್ತೆ ಅದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿಯನ್ನು ಹುರಿದು ಹಾಕಿ ಸರ್ವ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್